ಎಲ್ರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಎಕ್ಸಾಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬದಲಾದಂತಹ SSLC ಪರೀಕ್ಷಾ ಮಾದರಿ ಇದೆಯಲ್ಲ, ಅದಕ್ಕೆ ಯಾವ ರೀತಿಯಾಗಿ ತಯಾರಿ ನಡೆಸಬೇಕಾಗುತ್ತೆ ಅನ್ನೋದನ್ನು ಮಾತಾಡ್ತಾ ಬರೋಣ. ಮೊದಲಿಗೆ ಏನಾಗಲಿ ಮುಂದೆ ಸಾಗುನಿ ಹಾಡು ಕೇಳಿದೀವಲ್ವಾ. ಏನಾದರೂ ಕೂಡ ಯಾವುದೇ ಬದಲಾವಣೆ ಬಂದರೂ ಕೂಡ ನಮ್ಮ ಜೀವನದಲ್ಲಿ ಮೊದಲು ಆ ಬದಲಾವಣೆಗೆ ಹೊಂದ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಮೊದಲು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋಣ. ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಯಾವಾಗಲೂ ಬದಲಾಯಿಸ್ತಾ ಇದ್ದಾರೆ ಅನ್ನೋದ್ರ ಬದಲು ಆ ಕಡೆ ಯೋಚನೆ ಮಾಡೋದ್ರ ಬದಲು ಯಾವುದೇ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸಲಿ, ನಾವು ಓದಿದ್ದೀವಿ ನಾವು ಬರಿತೀವಿ ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊತ ಬರೋಣ. ನಮ್ಮನೇಲೆ SSLC ಸ್ಟೂಡೆಂಟ್ ಇದ್ದಾನೆ, ಅವನೇ ಕೇಳ್ತಾನೆ ಯಾವಾಗಲೂ ಈ ರೀತಿ ಬದಲಾಯಿಸಿದ್ರೆ ನಾವು ಹೇಗೆ ಹೊಂದ್ಕೊಳ್ಳೋದು ಅಂತ. ನಾನು ಹೇಳಿದೆ ನಾನು ನೀನು ಹೋಟೆಲ್ಗೆ ಹೋಗ್ತೀವಿ ಆಯಿತಾ, ನಾನು ಮಸಾಲೆ ದೋಸೆ ಕೇಳ್ತೀನಿ ನೀನು ಸೆಟ್ ದೋಸೆ ಕೇಳ್ತೀಯ. ಅದೇ ಹಿಟ್ಟಿನಲ್ಲೇ ಮಸಾಲೆ ದೋಸೆನೂ ಮಾಡ್ಕೊಡ್ತಾರೆ, ಅದೇ ಹಿಟ್ಟಿನಲ್ಲಿ ಸೆಟ್ ದೋಸೆನೂ ಮಾಡ್ಕೊಡ್ತಾರೆ ಅಲ್ವಾ. ಅದೇ ರೀತಿಯಾಗಿ ನಿಮ್ಮ ಸಿಲೆಬಸ್ ಇದೆ, ಅದಕ್ಕೆ MCQ ಕ್ವಶನ್ ಕೇಳಿದ್ರೇನು, ಡಿಸ್ಕ್ರಿಪ್ಟಿವ್ ಕೇಳಿದ್ರೇನು, ಯಾವ ರೀತಿ ಕೇಳಿದ್ರೇನು, ನಿಮಗೆ ಇನ್ನೂ ಅನುಕೂಲ ಆಗುತ್ತೆ. ಹಾಗಾಗಿ ಬದಲಾಗಿರುವಂತಹ ಪದ್ಧತಿಗೆ ನಾವು ಹೊಂದ್ಕೊಂಡ್ರೆ, ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೆ ಇನ್ನೂ ನಮಗೆ ಪರೀಕ್ಷೆ ಅನ್ನೋದು ಸರಳವಾಗುತ್ತೆ, ಸುಲಭವಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಏನು ಮಾಡಬೇಕು, ಇದಕ್ಕೆ ನಾವು ಬದಲಾಗಿರುವಂತಹ ಪರೀಕ್ಷಾ ಪದ್ಧತಿಗೆ ನಾವು ಮೊದಲು ನಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು, ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸರಿ ಆಯಿತು, ಈಗ ನಾನು ಅದನ್ನೇ ಓದಿದ್ದೀನಿ, ಈಗೆಲ್ಲನ ಓದಿದ್ದೀನಿ, ಅದನ್ನು ನಾವೇನು ಮಾಡಬೇಕು, MCQ ಥರ ಬರ್ಕೊತಾ ಬರಬೇಕು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಒಂದು 100 ಪೇಜ್ ಅಥವಾ 200 ಪೇಜು ಒಂದು ನೋಟ್ಬುಕ್ ಇಡಿ. ನೋಟ್ಬುಕ್ ಇಟ್ಟು ಏನು ಮಾಡಬೇಕು, ನಿಮಗೆ ನೀವು ಯಾವ ರೀತಿನಾದರೂ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ದಿನಕ್ಕೆ 2 ಸಬ್ಜೆಕ್ಟ್ ಅಂತನಾದ್ರೂ ಹಾಕ್ಕೊಳ್ಳಿ, 2 ಗಂಟೆಗೆ 1 ಸಬ್ಜೆಕ್ಟ್ ಅಂತನಾದರೂ ಹಾಕ್ಕೊಳ್ಳಿ, ಯಾವ ರೀತಿನಾದರೂ ಹಾಕ್ಕೊಳ್ಳಿ. ಟೆಕ್ಸ್ಟ್ಬುಕ್ಕು ನಿಮ್ಮ ಜೊತೇಲಿರಬೇಕು, ಆ ನೋಟ್ಬುಕ್ಕು ನಿಮ್ಮ ಜೊತೇಲಿರಬೇಕು. ಒಂದೇ ನೋಟ್ಬುಕ್ಕಲ್ಲಿ ನಿಮ್ಗೆ 6 ಭಾಗ ಮಾಡಿ, ಪ್ರತಿ ಸಬ್ಜೆಕ್ಟ್ಗೂ ಕೂಡ ಭಾಗ ಮಾಡ್ತಾ ಬನ್ನಿ. ಒಂದು ಯಾವುದಾದ್ರೂ ಲ್ಯಾಂಗ್ವೇಜ್ ಬುಕ್ ಇಟ್ಕೊಂಡ್ರೆ, ಕನ್ನಡ ಲ್ಯಾಂಗ್ವೇಜ್ ಬುಕ್ ಇಟ್ಕೊಂಡ್ರೆ ಒಂದು ಚಾಪ್ಟರ್ ಓದೋದು, ಒಂದು ಪ್ಯಾರಾದಲ್ಲಿ ಕೇಳಬಹುದಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಅಲ್ಲಿ ಬರ್ಕೊತಾ ಬರೋದು, ಇದೇ ರೀತಿಯಾಗಿ ಮಾಡ್ತಾ ಬರೋದು. ಒಂದು ಸಬ್ಜೆಕ್ಟ್ ಬೇಜಾರಾದಾಗ ಮತ್ತೊಂದು ಸಬ್ಜೆಕ್ಟ್ ತೊಗೊಳ್ಳಿ, ಆದರೆ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅಂದರೆ ಒಂದು ಪಾಠ ಪೂರ್ಣವಾಗಿ ಮುಗಿಸಿ. ಆ ಮುಗಿಸ್ಬೇಕಾದ್ರೆ ನೀವು ಪ್ರತಿಯೊಂದು ಸಾಲು ಓದಿದಾಗ ಈ ಸಾಲಲ್ಲಿ ಮಲ್ಟಿಪಲ್ ಚಾಯ್ಸ್ ಕೇಳಬಹುದಾ ಅಂತ ನಿಮಗೆ ಅನಿಸುತ್ತೆ, ಆವಾಗ ನೀವು ಒಂದು ಕಡೆ ನೋಟ್ ಮಾಡ್ಕೊತ ಬನ್ನಿ. ಇನ್ನು ಮೂರನೇದಾಗಿ, ಈಗಾಗಲೇ ಎಲ್ಲ ಟೀಚರ್ಸು ಕೂಡ ನಿಮಗೆ ಕಳಿಸ್ತಾ ಇದ್ದಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕಳಿಸ್ತಾ ಇದ್ದಾರೆ, ಬೇರೆ ಬೇರೆ ಸ್ಕೂಲಲ್ಲಿ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಮಾಡಿರುವಂತಹ ಕ್ವಶನ್ಸನ್ನು ನಿಮ್ಮ ಮೊಬೈಲ್ಗೆ ಶೇರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸಂಪನ್ಮೂಲ ಸಿಗುತ್ತೆ ನಿಮಗೆ, ಸೋರ್ಸ್ ಸಿಗುತ್ತೆ, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಅದರ ಜೊತೆಗೆ ಮುಖ್ಯವಾಗಿ 4ನೇ ಅಂಶ, ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಬೇಕು. ಮಲ್ಟಿಪಲ್ ಚಾಯ್ಸ್ನ ಎಲ್ಲಿ ಕೇಳ್ತಾರೋ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾರೋ ಮಾಡಿರೋ ನೋಟ್ಸ್ ಅಲ್ಲ, ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೀವು ಕ್ವಶನ್ನ ಮಾಡಿರಬೇಕು, ಆವಾಗ ನಿಮಗೆ ನೆನಪು ಬರುತ್ತೆ. ಮುಖ್ಯವಾಗಿ ಅದು ನಾವು ಮಾಡಬೇಕು. ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ ಪೂರ್ತಿ 3ರಿಂದ 4 ಸತಿ ಓದ್ತಾ ಬರುವಂಥದ್ದು, ಪ್ರತಿ ಸಾಲನ್ನು ಓದ್ತಾ ಬರುವಂಥದ್ದು, ಇದು ಮಾಡ್ತಾ ಬರಬೇಕಾಗತ್ತೆ. ಜೊತೆಗೆ ಸೈನ್ಸ್ನಲ್ಲಿ ಏನು ಮಾಡ್ತಾರೆ, ವಿಜ್ಞಾನದಲ್ಲಿ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆನ ಕೇಳ್ತಾರೆ, ಕ್ವಶನ್ನ ಕೇಳ್ತಾರೆ, ಆವಾಗ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿ ಬರಿಬೇಕಾಗತ್ತೆ. ಆ ನಂತರ ಮ್ಯಾಥ್ಸಲ್ಲಿ ನೀವು ಸ್ವಲ್ಪ ವರ್ಕ್ ಮಾಡಿ ಬರೆಯೋ ಹಂಗಿರುತ್ತೆ. ಬಿಟ್ಟರೆ ಇನ್ನು ಉಳಿದವೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿರೋವಂಥದ್ದೇ ಪ್ರಶ್ನೆಗಳು ಬರೋದ್ರಿಂದ ಟೆಕ್ಸ್ಟ್ ಬುಕ್ನ ತುಂಬ ಚೆನ್ನಾಗಿ ಓದಬೇಕಾಗತ್ತೆ, 3ರಿಂದ 4 ಸತಿ ನೀವು ಓದಬೇಕಾಗತ್ತೆ. ಮತ್ತು 5ನೇ ಅಂಶ ಅಂದರೆ ರಿವಿಷನ್ ಮಾಡೋದು ತುಂಬಾ ಮುಖ್ಯ ಮಲ್ಟಿಪಲ್ ಚಾಯ್ಸಲ್ಲಿ. ಯಾಕೆ ಅಂತಂದರೆ ನಾವು ಓದಬೇಕಾದ್ರೆ ತುಂಬ ಸುಲಭ ಅನಿಸುತ್ತೆ, ಹೌದೌದು ಇದು ಓದಿದ್ದೀನಿ ತುಂಬ ಸುಲಭ ಬೇಗ ಟಿಕ್ ಹಾಕ್ತೀನಿ ಅಂತ. ಅದೇ ನೀವೇ ಒಂದು ಮಾಡೆಲ್ ಪೇಪರ್ ಆಗಿ ತೊಗೊಳ್ಳಿ, ಒಂದು ಮಾಡೆಲ್ ಪೇಪರ್ ತೊಗೊಂಡು ನಾನು ಎಷ್ಟಕ್ಕೆ ಟಿಕ್ ಹಾಕ್ತೀನಿ, 10 ಪ್ರಶ್ನೆನಲ್ಲಿ ನಾನು ಎಷ್ಟಕ್ಕೆ ಸರಿ ಮಾಡ್ತೀನಿ ಅಂತ ನೋಡಿದಾಗ ನಮ್ಗೆ ಎಲ್ಲಿ ತಪ್ಪಾಗ್ತಿದೆ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ರಿವಿಷನ್ ಮಾಡಬೇಕು, ಕನ್ಫರ್ಮ್ ಆಗಿ ಓದಬೇಕು, 100% ನಿಖರವಾಗಿ ಓದ್ತಾ ಬರಬೇಕು. ಮಲ್ಟಿಪಲ್ ಚಾಯ್ಸಲ್ಲಿ ತುಂಬ ತಪ್ಪಾಗೋದು ಜಾಸ್ತಿ, ನಾವು ಅಂದ್ಕೊಂಡಿದ್ದೆಲ್ಲ ಸರಿಯಲ್ಲ, ನಾನು ಸರಿಯಾಗಿ ಹಾಕಿದ್ದೀನಿ ಅಂತ ಅಂದ್ಕೊತೀನಿ, ಆದರೆ ಹಾಕಿರೋದೆಲ್ಲ ಸರಿ ಇರೋಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಮತ್ತೆ ಮತ್ತೆ ರಿವಿಷನ್ ಮಾಡ್ತಾ ಹೋಗಬೇಕು. ಒಂದು 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇಟ್ಕೊಂಡಿದ್ದೀನಿ ಅಂತಂದರೆ ನನಗೆ ಯಾವ ಪ್ರಶ್ನೆ ತಪ್ಪಾಗ್ತಿದೆ ಅದನ್ನು ಮಾತ್ರ ರಿವಿಷನ್ ಮಾಡಬೇಕು. ನಾವೇನು ತಪ್ಪು ತಿಳ್ಕೊಂಡಿದ್ದೀವಿ, ರಿವಿಷನ್ ಅಂದರೆ ಮತ್ತೆ ಎಲ್ಲನೂ ಓದ್ತಾ ಬರೋದು, ಮತ್ತೆ ಹೊಸದಾಗಿ ಓದ್ತಾ ಬರೋದು, ಎಲ್ಲ ಪಾಠಗಳನ್ನು ಓದ್ತಾ ಬರೋದು ಅಂತ. ಖಂಡಿತ ಆಗಲ್ಲ. ನನಗೆ ಎಲ್ಲಿ ತಪ್ಪಾಗ್ತಿದೆ, ನನಗೆ ಎಲ್ಲಿ ಅರ್ಥ ಆಗ್ತಾ ಇಲ್ಲ, ನಾನು ಯಾವ ಪ್ರಶ್ನೆ ತಪ್ಪು ಮಾಡ್ತಿದ್ದೀನಿ ಅದನ್ನು ಮಾತ್ರ ನೋಟ್ ಮಾಡಿಕೊಂಡು ಮತ್ತೆ ಅದನ್ನು ಓದೋದನ್ನು ರಿವಿಷನ್ ಅಂತ ಕರಿತೀವಿ. ಇನ್ನು 6ನೇ ಅಂಶಕ್ಕೆ ಬರೋಣ, ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್ ಹೇಗಿರಬೇಕಪ್ಪ ಅಂತಂದರೆ ನನ್ನ ಇಂಡಿವಿಜುವಲ್ ಆಗಿರಬೇಕು, ನನ್ನ ಫ್ರೆಂಡಾಗಲಿ ಅಥವಾ ನಮ್ಮ ಟೀಚರ್ ಕಲಿಸಿರೋದಾಗಲಿ ಯಾವುದು ಆಗಿರ್ಬೋದು, ಅದು ನನ್ನ ಟೈಮ್ ಟೇಬಲ್ ಆಗಿರಬೇಕು. ನನ್ನ ಟೈಮ್ ಟೇಬಲ್ ಅಂದರೆ ಏನು, ನನಗೆ ಟಫ್ ಸಬ್ಜೆಕ್ಟ್ ಯಾವುದು, ಟಫ್ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟ್ರು
ತುಂಬ ನನಗೆ ಕಷ್ಟ ಆಗ್ತಾ ಇದೆ, ಅದನ್ನು ನನ್ನ ಟೈಮ್ ಟೇಬಲಲ್ಲಿ ಹೆಚ್ಚು ಟೈಮ್ನ ಕೊಡಬೇಕು. ಅರ್ಥ ಆಯ್ತಲ್ವಾ? ನನಗೆ ಕಷ್ಟವಾದ ಸಬ್ಜೆಕ್ಟ್ ಯಾವುದು, ಹೆಚ್ಚು ಸಮಯ ಕೊಡಬೇಕು. ಅದರಲ್ಲಿ ಕಷ್ಟವಾದ ಚಾಪ್ಟರ್ ಯಾವುದು, ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯನ ಕೊಡಬೇಕು. ಆ ಥರ ಟೈಮ್ ಟೇಬಲ್ ಮಾಡ್ಕೋಬೇಕು. ಜೊತೆಗೆ ಒಂದು ವಾರದ ಟೈಮ್ ಟೇಬಲು, ಒಂದು ತಿಂಗಳ ಟೈಮ್ ಟೇಬಲು, ಒಂದು ದಿನದ ಟೈಮ್ ಟೇಬಲು ಬೇರೆ ಬೇರೆ ಮಾಡ್ಕೊಳ್ಳಿ. ಒಂದು ತಿಂಗಳಿಗೆ ನಾನು ಏನು ಓದಬೇಕು, ಅದರ ಒಂದು ವಾರದಲ್ಲಿ ನಾನು ಏನು ಓದಬೇಕು, ಎಷ್ಟು ಚಾಪ್ಟರ್ ಓದಬೇಕು, ಹೇಗೆ ಓದಬೇಕು, ಇವತ್ತಿನ ದಿನ ನಾನು ಏನು ಓದಬೇಕು, ಈ ರೀತಿಯಾಗಿ ಒಂದು ದಿನದ ಟೈಮ್ ಟೇಬಲ್ಲು, ಒಂದು ವಾರದ ಟೈಮ್ ಟೇಬಲ್ಲು, ಒಂದು ತಿಂಗಳ ಟೈಮ್ ಟೇಬಲ್ ಮಾಡ್ಕೊತ ಬನ್ನಿ. ಆ ಟೈಮ್ ಟೇಬಲ್ಲಿ ಮಸ್ಟ್ ಅಂಡ್ ಶುಡ್ ಅಂದರೆ ನಿಮ್ಗೆ ತಪ್ಪದೇ ರಿವಿಷನ್ಗೆ ಪ್ರಾಮುಖ್ಯತೆ ಕೊಡಲೇಬೇಕು. ಇದಿಷ್ಟು ಮಾಡ್ತಾ ಬನ್ನಿ, ಇದಿಷ್ಟು ಮರಿಬೇಡಿ. ಎಮ್ ಸಿ ಕ್ಯೂ ಕ್ವಶನ್ಗೆ ಪ್ರಿಪೇರ್ ಆಗೋದು ತುಂಬ ಸುಲಭ, ಆದರೆ ಎಕ್ಸಾಮಲ್ಲಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ಕಷ್ಟ ಅನ್ನಿಸ್ಬಾರ್ದು ಅಂದರೆ ನೀವು ರಿವಿಷನ್ನು ಮಾಡಲೇಬೇಕು. ಇಷ್ಟು ನೆನಪಿರಲಿ, ಬದಲಾದಂತಹ ಪರೀಕ್ಷಾ ಪದ್ಧತಿ ಯಾವತ್ತೂ ಕೂಡ ನಾವು ಹೊಂದ್ಕೋಬೇಕು. ಕೊಟ್ಟ ಕುದುರೆಯ ನೇರಲ್ಲಿ ಅರಿಯದೇ ಇರುವವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ನಮ್ಗೆ ಯಾವ ಕುದುರೆ ಸಿಕ್ಕಿರುತ್ತೋ ಸದ್ಯಕ್ಕೆ ಅದನ್ನೇ ಅದ್ರ ಜೊತೆ ಹೊಂದ್ಕೋಬೇಕು. ಎರಡನೇದಾಗಿ, ನಿಮ್ಮ ಟೆಕ್ಸ್ಟ್ ಬುಕ್ಗೆ ನಿಮಗೆ ಪೂರ್ತಿ ಎಲ್ಲ ಟೆಕ್ಸ್ಟ್ ಬುಕ್ ಇಟ್ಕೋಬೇಕು, ಎಮ್ ಸಿ ಕ್ಯೂ ಕ್ವಶನ್ ನೀವೇ ಪ್ರಿಪೇರ್ ಮಾಡಬೇಕು. ಮೂರನೇದಾಗಿ, ನಿಮ್ಮ ಶಿಕ್ಷಕರು ಹಾಕುವಂತಹ, ನಿಮ್ಮ ಸ್ನೇಹಿತರು ಕೊಡುವಂತಹ ಸೋರ್ಸನ್ನು ಕೂಡ ನೀವು ತಗೋಬೇಕು. ಸಂಪನ್ಮೂಲ ಕೂಡ ತಗೊಂಡು ಅದನ್ನು ಕೂಡ ಓದ್ಕೊತಾ ಬನ್ನಿ. ನಾಲ್ಕನೇದು, ಖಂಡಿತ ನೀವು ಎಮ್ ಸಿ ಕ್ಯೂ ಕ್ವಶನ್ನ ರಿವಿಷನ್ ಮಾಡಲೇಬೇಕು, ಮರ್ತೋಗುವಂಥದ್ದು ಹೆಚ್ಚು ಸಾಧ್ಯತೆ ಇರುತ್ತೆ. ಐದನೇದು, ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲನ್ನು ನೀವು ಹಾಕ್ಕೊಬೇಕು. ಇದಿಷ್ಟು ಮಾಡ್ತಾ ಬನ್ನಿ, ಐದು ಅಂಶಗಳನ್ನು, ಐದು ಟಿಪ್ಸನ್ನು ಕೂಡ ಫಾಲೋ ಮಾಡ್ತಾ ಬನ್ನಿ. ನಾನು ಕೂಡ ನಿಮಗೆ ಕನ್ನಡದಲ್ಲಿ ಗ್ರಾಮರಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು, ಒಂದೊಂದೇ ಚಿಕ್ಕ ಚಿಕ್ಕ ಟಾಪಿಕ್ ತೊಗೊಂಡು ಪುನರಾವರ್ತನೆ ಮಾಡ್ತಾ ಬರ್ತೀನಿ. ಹೆಚ್ಚು ಸಮಯ ತೊಗೊಳೋದಿಲ್ಲ, ಯಾಕೆಂದರೆ ಹೆಚ್ಚು ಮೊಬೈಲ್ನಲ್ಲೇ ನೀವು ಓದ್ತಾ ಇರೋದು ಅದು ಅಗತ್ಯ ಅಲ್ಲ ಅನಿಸುತ್ತೆ. ಟೆಕ್ಸ್ಟ್ ಬುಕ್ಕನ್ನು ಹೆಚ್ಚಾಗಿ ಓದಿ. ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕನ್ನಡ ವ್ಯಾಕರಣಾಂಶದ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕೂಡ ವಂದನೆಗಳೊಂದಿಗೆ ಲಕ್ಷ್ಮೀ.